नमस्कार रिव्यू चैनल के स्वागत नानु सौख्य गांवकर सिद्धू कैंप नल्ली गुर्तिसिकोंडिद्द कांग्रेस नायक माजी सचिव ईग कांग्रेस के गुड बाय हेळ्तिद्दारे ಒಂದು ಕಡೆ ಆಪರೇಷನ್ ಹಸ್ತ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ರೆ ಕಾಂಗ್ರೆಸ್ ಬೇರೆ ಪಕ್ಷಗಳಿಂದ ನಾಯಕರನ್ನು ಕರ್ಕೊಂಡು ಬರ್ತಾ ಇದ್ರೆ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಅಸಮಾಧಾನ ಸ್ಫೋಟಗೊಂಡು ಈಗ ಮಾಜಿ ಸಚಿವ ಕೈ ನಾಯಕ ಪಕ್ಷದಿಂದ ಕಾಲು ಹೊರಗಿಟ್ಟಿರೋದು ಹಾಗಾದರೆ ಯಾವ ಪಕ್ಷ ಸೇರ್ತಿದ್ದಾರೆ ಯಾವ ಪಕ್ಷದ ಅಭ್ಯರ್ಥಿ ಆಗೋದು ಫಿಕ್ಸ್ ಆಗಿದೆ ಯಾವ ಕ್ಷೇತ್ರದ ನಾಯಕ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಉತ್ತರ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಭರ್ಜರಿಯಾಗಿ ಬಿಜೆಪಿ ನಾಯಕರನ್ನು ಸೆಳೆಯುವ ಪ್ರಯತ್ನದಲ್ಲಿದೆ ಯಾರ್ಯಾರು ಬರ್ತಾರೆ ಕೊನೆಕ್ಷಣದಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಈಗ ಉತ್ತರ ಕರ್ನಾಟಕ ಭಾಗದ ಒಬ್ಬರು ಮಾಜಿ ಸಚಿವ ಟಿಕೆಟ್ ಅಸಮಾಧಾನದಿಂದ ಪಕ್ಷ ಬಿಡುವ ನಿರ್ಧಾರ ಮಾಡಿದ್ದಾರೆ ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಇರೋದು ಅವರು ಜೆ ಡಿ ಎಸ್ನ ಅಭ್ಯರ್ಥಿ ಆಗೋದು ಫಿಕ್ಸ್ ಆಗಿದೆ ಜೆ ಡಿ ಎಸ್ ಟಿಕೆಟ್ ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಯಾರು ಹಾಗಾದರೆ ಎಸ್ ಆಪರೇಷನ್ ದಳ ಸಕ್ಸಸ್ ಆಗಿರೋದು ಹಾನಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಸಚಿವ ಮನೋಹರ್ ತಹಶೀಲ್ದಾರ್ ಸಿದ್ದರಾಮಯ್ಯ ಕ್ಯಾಂಪಲ್ಲಿ ಗುರುತಿಸಿಕೊಂಡಿದ್ದವರು ಹಾನಗಲ್ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಸ್ಥಳೀಯರಿಗೇ ಈ ಬಾರಿ ಅವಕಾಶ ಮಾಡಿಕೊಡಬೇಕು ಅಂತ ಆದರೆ ಬೈ ಎಲೆಕ್ಷನಲ್ಲಿ ಗೆದ್ದಿದ್ದಂಥ ಶ್ರೀನಿವಾಸ್ ಮಾನೆ ಅವ್ರಿಗೇ ಮತ್ತೆ ಕಾಂಗ್ರೆಸ್ ಮಣೆ ಹಾಕಿದೆ ಡಿ ಕೆ ಕ್ಯಾಂಪ್ನ ಅಭ್ಯರ್ಥಿ ಶ್ರೀನಿವಾಸ್ ಮಾನೆ ಈಗ ಫೈನಲ್ ಆಗಿದ್ದಾರೆ ಹಾನಗಲ್ಗೆ ಮತ್ತೊಮ್ಮೆ ಬಹಳ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ ಆದರೆ ಈ ಆಯ್ಕೆಯಿಂದ ಸಿಡಿದೆದ್ದಿರುವ ಮನೋಹರ್ ತಹಶೀಲ್ದಾರ್ ಈಗ ಪಕ್ಷ ಬಿಡುವ ನಿರ್ಧಾರವನ್ನು ತಗೊಂಡಿರೋದು ಜೆ ಡಿ ಎಸ್ನಿಂದ ಹಾನಗಲ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್ ಆಗಿದೆ ಇವತ್ತು ಕಾರ್ಯಕ್ರಮ ಮಾಡಿ ಒಂದು ಸಮಾವೇಶದ ರೀತಿ ಮಾಡಿ ಬೆಂಬಲಿಗರಿಗೆ ಅಧಿಕೃತವಾಗಿ ಈ ಸಂದೇಶ ಕೊಡಲಿದ್ದಾರೆ ಶ್ರೀನಿವಾಸ್ ಮಾನೆ ಸೋಲಿಸುವಂಥ ಶಪಥ ಮಾಡಲಿದ್ದಾರೆ ಸಿದ್ದರಾಮಯ್ಯ ಆಪ್ತಬಣದಲ್ಲಿ ಗುರುತಿಸಿಕೊಂಡಿದ್ದ ನಾಯಕ ಆದರೆ ಯಾವಾಗ ಹಾನಗಲ್ ಬೈ ಎಲೆಕ್ಷನ್ನಲ್ಲಿ ಟಿಕೆಟ್ ತಪ್ಪಿತ್ತೋ ಆಗಲೇ ಒಂದು ರೀತಿ ಬೇಸರ ಶುರುವಾಗಿತ್ತು ಈಗ 23 ಚುನಾವಣೆಯಲ್ಲಿ ಆದರೂ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು ಯಾಕಂದರೆ ಈ ಬಾರಿ ಸ್ಥಳೀಯರಿಗೆ ಟಿಕೆಟ್ ಅನ್ನುವಂಥ ಕೂಗುವಲ್ಲಿ ಜೋರಾಗಿ ಕೇಳಿಬಂದಿತ್ತು ಆದರೆ ಅದು ಸಾಧ್ಯವಾಗಿಲ್ಲ ಡಿ ಕೆ ಕ್ಯಾಂಪ್ ಕೈ ಮೇಲಾಗಿದೆ ಹಾನಗಲ್ ಟಿಕೆಟ್ ವಿಚಾರದಲ್ಲಿ ಯಾಕಂದರೆ ಹಾಲಿ ಶಾಸಕ ಅವರು ಸೊ ಈಗ ತಮ್ಮ ದಾರಿ ತಮಗೆ ಅಂತ ಜೆ ಡಿ ಎಸ್ ಕಡೆ ಮುಖ ಮಾಡಿದ್ದು ಹಾನಗಲ್ಲಲ್ಲಿ ಜೆ ಡಿ ಎಸ್ಗೊಬ್ಬರು ಸ್ಟ್ರಾಂಗ್ ಅಭ್ಯರ್ಥಿ ಸಿಕ್ಕಂತಾಗಿದೆ ಏಪ್ರಿಲ್ 7ನೇ ತಾರೀಕು ಹಾನಗಲ್ಲಲ್ಲಿ ನಡೆಯಲಿರುವಂಥ ಕಾರ್ಯಕ್ರಮದಲ್ಲಿಯೇ ಅವರು ಜೆ ಡಿ ಎಸ್ ಅಧಿಕೃತ ಸೇರ್ಪಡೆಯಾಗಲಿದ್ದಾರೆ ಅನ್ನೋದು ಸದ್ಯ ಸಿಗ್ತಾ ಇರುವಂಥ ಮಾಹಿತಿ ಸಿಎಂ ಇಬ್ರಾಹಿಂ ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅವರು ದಳ ಸೇರಲಿದ್ದಾರೆ ಕೈ ಬಿಟ್ಟು ಸೊ ಕೈಪಾಳಕ್ಕೆ ಇದೊಂದು ಎಲೆಕ್ಷನ್ ಹೊತ್ತಲ್ಲಿ ಆಘಾತ ಬಂಡಾಯದ ಬಾವುಟ ಹಾರಿಸಿದ್ದಾರೆ ಮಾಜಿ ಸಚಿವ ಮನೋಹರ್ ತಹಶೀಲ್ದಾರ್ ಕಾದು ನೋಡೋಣ ಹಾನಗಲ್ ಹಣಾಹಣಿ ಯಾವ ರೀತಿ ಇರುತ್ತೆ ಎಷ್ಟು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗುತ್ತೆ ಅನ್ನೋದನ್ನು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು